ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ದಿನದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರಿ ಶಾಲೆಗೆ ಬಂಪರ್ ಗಿಫ್ಟ್ ಘೋಷಣೆ ಮಾಡಿದ್ದಾರೆ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಹಾಗೂ ಕುಡಿಯುವ ನೀರು ನೀಡೋದಾಗಿ ಘೋಷಿಸಿದ್ದಾರೆ ಅದು ಇವತ್ತಿಂದ ಜಾರಿಯಾಗಬೇಕನ್ನು ಕೂಡ ಹೇಳಿದ್ದಾರೆ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಕನ್ನಡಿಗರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಶಾಲೆಗಳನ್ನಾಗಿ ಮಾಡುವ ಜೊತೆಗೆ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಕನ್ನಡ ಶಾಲೆಗಳ ಮೂಲಭೂತ ಸವಲತ್ತುಗಳನ್ನು ಹೆಚ್ಚಿಸಲು ನಮ್ಮ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಅಂತ ಹೇಳಿದ್ದಾರೆ ದೇವರಾಜ್ ಅರಸು ಅವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಟ್ಟು ಐವತ್ತು ವರ್ಷಗಳು ತುಂಬಿವೆ ಈ ದಿನ ನಾವು ಒಂದು ಪ್ರತಿಜ್ಞೆ ಮಾಡೋಣ ಕನ್ನಡದಲ್ಲಿ ವ್ಯವಹರಿಸುವ ಪ್ರತಿಜ್ಞೆಯನ್ನು ನಾವು ಮಾಡುವ ಮೂಲಕ ನಮ್ಮ ನೆಲದ ಋಣ ತೀರಿಸುವ ಕೆಲಸ ಮಾಡೋಣ ಇಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರು ಕನ್ನಡ ವಾತಾವರಣವನ್ನು ಸೃಷ್ಟಿಸಬೇಕು ಸಂಭ್ರಮಿಸಬೇಕು ಅಂತ ಕರೆ ನೀಡಿದರು ಒಳ್ಳೆ ಬೆಳವಣಿಗೆ ಕನ್ನಡ ರಾಜ್ಯೋತ್ಸವ ಹೌದು ಐವತ್ತು ವರ್ಷ ಆಯ್ತು ಕರ್ನಾಟಕ ಆಗಿ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮೊದಲನೇದಲ್ಲ ಸರ್ಕಾರಿ ಶಾಲೆ ಯಾರು ಹೌದು ನಮ್ದು ವಿದ್ಯುತ್ ಇಲಾಖೆ ಅಲ್ಲಿಂದ ಕಟ್ಟಬೇಡಿ ಅಂತ ಹೇಳಿದ್ರು ಅದೇನು ನಿರ್ಧಾರ ಏನಲ್ಲ ಸರ್ಕಾರಿ ಶಾಲೆ ಪುಕ್ಸಟ್ಟೆ ಕರೆಂಟ್ ಕೊಡಿ ಪುಕ್ಸಟ್ಟೆ ನೀರು ಕೊಡಿ ಅದ್ ಸರ್ಕಾರಿ ಮತ್ತೊಂದು ಇಲಾಖೆ ಕನ್ನಡದಲ್ಲೇ ವ್ಯವಹಾರ ಮಾಡಬೇಕಲ್ಲ ರೆಟ್ ಮೆಚ್ಚಬೇಕು ನರೇಂದ್ರ ಮೋದಿ ಅವ್ರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಡಿ ಕೆ ಮತ್ತ ಇವ್ರಿಗೆ ಮಾತಾಡೋದು ಆಡು ಭಾಷೆ ನಾವೇನೋ ಅವನು ಇವನು ತಪ್ಪೇನಲ್ಲ ಅವನಿಗೆ ಈಗ ಕಾಡ್ತಿರೋ ಪ್ರಶ್ನೆ ಯಾವ್ದು ಗೊತ್ತಾ ರಾಹುಲ್ ಗಾಂಧಿ ಮುಂದೆ ಸೋನಿಯಾ ಗಾಂಧಿ ಮುಂದೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅಂತ ಇಂಗ್ಲಿಷ ಯಾಕಂ ಹಿಂದಿ ಬರಲ್ಲ ಸರಿಯಾಗಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಇದ್ದಾಗ ಅವನ್ ಮುಂದೆ ನಾವ್ ಯಾಕೆ ಮಾತಾಡ್ಬೇಕು ಕನ್ನಡ ಮಾತಾಡಬ ಅನ್ನೋದು ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿ ಹೌದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದ್ದಾಗ ಯಾಕೆ ಕನ್ನಡದಲ್ಲಿ ಮಾತಾಡಲ್ಲ ನೀವು ಇಂಗ್ಲೀಷ್ ಯಾಕೆ ಮಾತಾಡ್ತೀರಿ ಈಗ ಸ್ಕೂಲಲ್ಲಿ ಟೀಚರ್ ಎದ್ರೆ ಗಾಂಚಾಲಿ ಮಾಡಕ್ಕಾಗಲ್ಲ ಇಂಗ್ಲೀಷಲ್ಲಿ ಕೇಳಾರೆಷ್ಷ ಮನೆಗೆ ಬಂದ ಮೇಲೆ ಅಪ್ಪ ಅಮ್ಮಂಗೆ ಹೆಂಗ್ ಹೇಳ್ಬೋದು ಅಥವಾ ಪಕ್ಕದ ಮನೆಯವ್ರಿಗೆ ಹೆಂಗ್ ಬೇಕಾದ್ರೆ ಹೇಳ್ಬೋದು ಏ ನೀವೇನು ಕೇಳೋದು ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಕನ್ನಡದ ಪ್ರೀತಿಲ್ಲಂಗ್ರೆ ಕನ್ನಡ ಪ್ರೀತಿನೂ ಹೌದು ಮೋದಿ ಮೇಲೆ ಇಲ್ಲ ದ್ವೇಷ ಅಲ್ಲ ಒಂದು ಹೌದು ಎರಡರಲ್ಲ ಆಗ್ಬಿಡಲ್ಲ ಪ್ರೀತಿ ದ್ವೇಷ ಒಟ್ಟಿಗೆ ಹೆಂಗ್ ಹೌದು ನರೇಂದ್ರ ಮೋದಿ ಮೇಲೆ ಐ ಬಿಜೆಪಿ ಪಿ ಎಂ ನಾವು ಮುಂದೆ ನರೇಂದ್ರ ಮೋದಿ ಕೂತಾಗ ಕನ್ನಡ ಪ್ರೀತಿ ಕನ್ನಡದಲ್ಲಿ ಮಾತಾಡೋಣ ಸೋನಿಯಾ ಗಾಂಧಿ ಕೂತಾಗ ಅದೇ ಅಲ್ಲ ಕರೆಕ್ಟ್ ಕನ್ನಡದಲ್ಲೇ ವ್ಯವಹಾರ ಕನ್ನಡದಲ್ಲೇ ಮಾಡಬೇಕು ಅಂದಾಗ ನಾನು ಈ ಎಕ್ಸಾಂಪಲ್ ಇದಾಗಿರೋ ಸಮಸ್ಯೆ ಇರಲಿಲ್ಲ ಅದೆಲ್ಲ ಒಂದು ವಾರ ಎರಡು ವಾರ ಆಗಿರ್ಬೇಕಷ್ಟೇ ಅಷ್ಟೇ ಅಷ್ಟೇ ಕನ್ನಡದಲ್ಲೇ ಮಾತಾಡೋಣ ಯಾಕೆ ಮಾತಾಡಬೇಕು ಅಂದಾಗ ಅಷ್ಟೇ ಸೋನಿಯಾ ಗಾಂಧಿ ಮುಂದೆನು ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡ ರಾಮಯ್ಯ ಯಾರು ಅರ್ಥ ಮಾಡ್ಸೋರ್ ಯಾರು ಕನ್ನಡ ಕನ್ನಡಿಕೆ ಶಿವಕುಮಾರ್ ಹೌದು ಮೋದಿ ಮುಂದೆ ಕನ್ನಡ ಅಂತೆ ರಾಹುಲ್ ಗಾಂಧಿ ಸೋನಿಯಾ ಮುಂದೆ ಇಂಗ್ಲಿಷ್ ವಿಷಯ ಹ್ಮ್ ಕನ್ನಡ ಪ್ರೀತಿ ಅಲ್ಲ ರಾಜಕೀಯ ದ್ವೇಷ ಅಷ್ಟೇ ಅಷ್ಟೇ ನೆಕ್ಸ್ಟ್